ವಕೀಲಣ್ಣ, ಹುಡುಗನ್ನ ಸ್ಟೇಷನಲ್ಲಿ ಸರೆಂಡರ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ತಮ್ಮ ಎದ್ಬಿಟ್ಟು ಬಂದಿರೋದು ಪೊಲೀಸ್ನ, ಸ್ಟೇಷನಲ್ಲಿ ಸರೆಂಡರ್ ಮಾಡೋದೆಲ್ಲ ತುಂಬ ರಿಸ್ಕ್ ಬಾಯ್. ಮತ್ತೆ ಎ ಬಿ ಹಾಕಿ ಹುಡುಗನ ಕೋರ್ಟಲ್ಲಿ ಸರೆಂಡರ್ ಮಾಡೋಣ. ನೀವೇ ವಕೀಲ್ರೆ, ನಮ್ಮ ಹುಡುಗನ ಹೇಗಾದ್ರೂ ಮಾಡಿ ಕಾಪಾಡಬೇಕು. ನೀವೇ ದೊಡ್ಡ ಮನ್ಸು ಮಾಡಿ ಹುಡುಗನ ಈ ತೊಂದರೆಯಿಂದ ಆಚೆ ತರಬೇಕು. ಏನ್ ಬಾಯ್, ನನ್ನ ನಂಬಿ ಅಂತ ದೊಡ್ಡ ಮಾತೆಲ್ಲ ಮಾತಾಡ್ಕೊಂಡು ನಿಮಗೋಸ್ಕರನೇ ಅಲ್ವಾ ನಾನಿರೋದು. ತಮ್ಮ ಮಾಡಿದ್ದು ತಪ್ಪೇನೆ, ಆ ಪರಿಸ್ಥಿತಿ ಹಾಗೆ ಮಾಡಿಸ್ಬಿಟ್ಟಿದೆ. ಒಂದು ಮಾಡಿ, ಬೆಳಿಗ್ಗೆ ಕೋರ್ಟಿಗೆ ಬನ್ನಿ, ಸರೆಂಡರ್ ಮಾಡಿಸ್ಬಿಡುವ. ನನ್ನ ಮಿಕ್ಕಿ ಡೀಟೇಲ್ಸ್ ಎಲ್ಲ ರೆಡಿ ಮಾಡಿರ್ತೀನಿ. ಸರಿನಾ ಬಾಯ್? ಎಲ್ಲ ನಿಮ್ಮ ಧೈರ್ಯದ ಮೇಲೆ ಹೋಗ್ತಿದ್ದೀವಿ. ಏನಾಯ್ತು, ಯಾಕೆ ಭಯ ಪಡ್ತೀಯ? ಅಪ್ಪ ನಿನ್ ಜೊತೆಲೇ ಇದಾರೆ ಕಣೋ, ನೀನ್ಯಾಕೋ ಭಯ ಪಡ್ತೀಯ? ಅಪ್ಪ ಅಪ್ಪ, ತಪ್ಪು ಮಾಡಿದವ್ರು ಭಯ ಪಡ್ಬೇಕಣೋ? ಲೇ ಮಗನೇ, ಆಗೋದಿಲ್ಲ ಒಳ್ಳೇದಕ್ಕೆ ಕಣೋ. ನನ್ನ ಮಗ ಒಳ್ಳೆಯವನೇ, ದೇವರೇ ಅವನನ್ನು ಕಾಪಾಡ್ತಾನೆ. ಸತ್ಯ ನಿನ್ ಕಡೆ ಇದೆ ಕಣೋ, ಯಾರಿಗೂ ಭಯ ಪಡಬೇಡ, ಯಾರಿಗೂ ಭಯ ಪಡಬೇಡ, ಸತ್ಯ ನಿನ್ ಕಡೆನೇ ಇದೆ. ಬನ್ನಿ ಅಣ್ಣ. ನಮಸ್ಕಾರ. ನಮಸ್ಕಾರ ಬಾಯ್. ಅಣ್ಣ, ಎಲ್ಲ ಆರಾಮಾಗಿ ನಡೆಯುತ್ತಲ್ಲ? ಯೋಚನೆ ಮಾಡಿಬಿಡಿ ಬಾಯ್, ಎಲ್ಲ ಡೀಟೇಲ್ಸು ಪಕ್ಕ ರೆಡಿ ಮಾಡಿದ್ದೀನಿ. ಒಳಗೆ ಹೋಗಿ ಬರ್ತೀನಿ, ಒಳ್ಳೇದಾಗುತ್ತೆ ಬಿಡಿ. ಬನ್ನಿ ಸೌರಿ. ಒಂಥರ ಇದೆಯಾ, ಏನಾಯ್ತಣ್ಣ? ಬಾಯ್, ನಾವು ಅಂದ್ಕೊಂಡಿದ್ದೊಂದು, ಆದರೆ ಇಲ್ಲಿ ಆಗಿದ್ದೊಂದು. ಹೇಗಾದರೂ ಮಾಡಿ ಲೆನಿನ ಸರೆಂಡರ್ ಮಾಡೋಣ ಅಂತ ಪ್ಲ್ಯಾನಲ್ಲೇ ನಾನು ಬಂದೆ, ಆದರೆ ಅಕ್ಯೂಸ್ಟ್ ಆಗಿ ಬೇರೆ ಯಾರನ್ನೂ ಸರೆಂಡರ್ ಮಾಡಿದ್ದಾರೆ. ಲೆನಿನ್ ಮ್ಯಾಟ್ರಲ್ಲಿ ಬೇರೆ ಯಾರು ದುಡ್ಡು ತಲೆ ಕೈ ಬಾಡ ಇದೆ ಬಾಯ್. ಏನಣ್ಣ ಹೇಳ್ತಾ ಇದೆಯಾ? ಇನ್ನು ಮುಂದೆ ತುಂಬ ಕೇರ್ಫುಲ್ ಆಗಿರಬೇಕು ಲೆನಿನ್. ಹುಷಾರಾಗಿರು ಬಾಯ್. ಲೆನಿನ್ ಒಂದೆರಡು ದಿನ ಎಲ್ಗೂ ಕಳಿಸ್ತೇನೆ, ಹುಷಾರಾಗಿ ನೋಡ್ಕೊಳ್ಳಿ. ತಮ್ಮ, ಏನು ಸಮಸ್ಯೆ ಇಲ್ಲ ಕಣೋ, ಎಲ್ಲ ಒಳ್ಳೆ ರೀತಿಯಲ್ಲೇ ಮುಗಿದಿದೆ. ಏ ಸಲೀಮ, ಎಲ್ಲ ಒಳ್ಳೇದಾದ್ರೆ ನಾಳೆ ನಡೆಯೋ ಜಾತ್ರೆಯಲ್ಲಿ ಕರ್ಗ ಹೊರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಎಲ್ಲ ದೇವ್ರು ನೋಡ್ಕೋತಾರೆ, ಬೇಜಾರು ಮಾಡ್ಕೊಳ್ದೆ ಸಂತೋಷವಾಗಿರು. ನಾಳೆ ನಡೆಯೋ ಜಾತ್ರೆಯಲ್ಲಿ ಗಲ್ತ ಮಾಡ್ಬಿಡೋಣ. ಮಾಮೂಲಿ ಮಚ್ಚ ಕಲ ಊರು ಫುಲ್ಲು ಕಿಚ್ಚು ಕಲ, ಯಾರ ಕೇಳ್ಕೊ ಬರ್ಲ ಹೆಸರೇನು ಗಲ್ತ. ಆರ್ ಕೋಟಿ ಮಕ್ಕಳಿಗೆ ಕುಡಿಯೋ ನೀರು ಹಿಡ್ಕೊಳಕ್ಕೆ ಗೊತ್ತಿರೋದು ಒಪ್ಪನಿಗೆ, ಅವನ ಹೆಸರು ಹೇಳೋಲ್ಲ ಗಲ್ತ. ಬೆಳಗಾವಿ ಕಲ್ತ, ಮಂಗಳೂರು ಕಲ್ತ, ಹುಬ್ಬಳ್ಳಿ ಕಲ್ತ, ಬಾಸುಂಡೆ ಬಿತ್ತ, ಮುಸುಡಿ ಮುಸುಡಿ ಬಾಯಿ ಬ್ಯಾಕು ಒಡೆದು ಒಡೆದು ಮುರಿದು ಹಾಕ. ಹೇ ಕಲ್ತ ಕಲ್ತ, ಹೇ ಕಲ್ತ, ಹೇ ಕಲ್ತ. ಏನ ಲುಕ್ ಯಾ 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 ಮಿಕ್ಸೆ
ಬಂದ ನೋಡು ಬಂದ ನೋಡು, ಓಟು ಕೇಳ ಬಂದ ನೋಡು, ಮೇಲೆ ನೋಡು ಕೆಳಗೆ ನೋಡು, ಸುಪ್ಪ ಹಿಟ್ಟು ನಮ್ಮ ಹಾಡು. ಸುಮ್ ಸುಮ್ನೆ ಕಾಂಚಾಲಿ ಬೇಡ, ಕಾಲ ಬದ್ಲಾಯ್ತು ಸುಮ್ನೆ ಕೂರಲೇ, ಬಂದು ನಮ್ ಮುಂದೆ ಕಾಲ್ ಮೇಲಾಕ್ಬೇಡ, ಎದೆ ಮೇಲೇನೆ ಕಾಲಿಡೋದೆ. ಅಷ್ಟೇನೆ ಗೊತ್ತಲ್ಲ ನಾವೆಲ್ಲ ಕಲ್ತಾ 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 ಓ ಕಲ್ತಾ 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 ಇತ್ತಾಂಡ 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 ಕಲ್ತಾ, ಇವ್ನೇನೆ 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 ಕಲ್ತಾ, ಇನ್ಮೇಲೆ 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 ಕಲ್ತಾ, ಇವ್ನೇನೆ 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 ಕಲ್ತಾ. ಅರ್ದೆ ಹೋಯ್ತು ಮುರ್ದೆ ಹೋಯ್ತು, ಇದ್ದೇನೆ 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 ಕಲ್ತಾ, ಇದ್ದೇನೆ 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 ಕಲ್ತಾ, ಮಾಸೇ ಇದ್ದೇನೆ ಕಲ್ತಾ, ಇನ್ಮೇಲೆ 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 ಕಲ್ತಾ. ಮಾಸೇ ಇಷ್ಟೇನೆ ಸಾಕ, ಇನ್ನೇನೋ ಬೇಕ, ಇಷ್ಟೇನೆ ಸಾಕ, ಇನ್ನೇನೋ ಬೇಕ, ಇಷ್ಟೇನೆ ಸಾಕ, ಇನ್ಮೇಲೆ ಬೇಕ, ಇನ್ಮೇಲೆ ಬೇಕ, ಇಷ್ಟೇನೆ ಸಾಕ, ಇಷ್ಟೇನೆ ಸಾಕ. ಆಯ್ತಾ, ಯಾವ ತಪ್ಪು ನಡೀದಂಗೆ ನೋಡ್ಕೊಳ್ಳಿ. ನಿಶಾ, ಏ ನಿಶಾ, ಬನ್ನಿ ಅಧ್ಯಕ್ಷರೇ. ನಮಸ್ಕಾರ. ಏಯ್ ಕೊಡ ಇಲ್ಲಿ. ನಮಸ್ಕಾರ. ಏನಯ್ಯ ಊರಲ್ಲಿ ಒಳ್ಳೇದ್ ಮಾಡ್ತಿದ್ಯಾ ಅಂತ ಮಾತಾಡ್ತವ್ರೆ. ತುಂಬಾ ಸಂತೋಷ ಅಧ್ಯಕ್ಷ. ಹಾಕಪ್ಪ, ನೀವು ನಮ್ ಜಾತ್ರೆಗೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತಣ. ತುಂಬಾ ಸಂತೋಷ. ಹೋಗೋಣ ಅಧ್ಯಕ್ಷರೇ, ಬನ್ನಿ ಹೋಗೋಣ. ಹಿಂದೆ ಹೋಗಿ, ಹಿಂದೆ ಹೋಗಿ, ಹಿಂದೆ 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 ಹೋಗಿ, ಹೋಗೋ ಹಿಂದೆ ಹೋಗಿ, ಹಿಂದೆ ಹೋಗಿ. ಸ್ವಾಮಿ ಅಧ್ಯಕ್ಷರು ಮಾಲೆ ಹಾಕಿ ಸ್ವಾಮಿ. Thank you.
ಸುಮ್ಮನೆ ಬಿಡಬಾರ್ದು, ಬಾರೋ. ಲೈ ಬಾರೋ ಹೋಗೋಣ. ಯಾಕೆ ಲೆನಿನಿಂದ ಸುತ್ತಿದ್ಯಾ? ಅದ ಹಾಗಲ್ಲ ಸರ್, ಆ ಸರ್ ಹತ್ರನೇ ನಾವು ಮಾತಾಡ್ಬೇಕಾಗಿತ್ತು. ಪರವಾಗಿಲ್ಲಮ್ಮ, ಏನೇ ಇದ್ರು ಹೇಳು. ಇಲ್ಲ ಸರ್, ಅವತ್ತು ಮೆಡಿಕಲ್ ಕ್ಯಾಂಪಲ್ಲಿ ಆ ಸರ್ ಹೇಳಿದ್ರು ಅಂತಾನೆ ಆ ಜನರೆಲ್ಲ ಬ್ಲಡ್ ಸ್ಯಾಂಪಲ್ ಕೊಡೋದಕ್ಕೆ ಒಪ್ಕೊಂಡಿದ್ದು, ಅದಕ್ಕೆ ಅವ್ರ ಹತ್ರನೇ ಮಾತಾಡ್ಬೇಕಾಗಿತ್ತು. ನಾನು ಅವನು ಜೀವಕ್ ಜೀವ ಕೊಡೋರು, ಅದೇನೇ ಇದ್ರು ಹೇಳಮ್ಮ, ಎಲ್ಲ ನಾನು ನೋಡ್ಕೊಂತೀನಿ. ಅವತ್ತು ನಿಮ್ಮ ಊರವರೆಲ್ಲ ಕೊಟ್ಟಿದ್ದ ಬ್ಲಡ್ ಸ್ಯಾಂಪಲ್ ರಿಪೋರ್ಟಲ್ಲಿ 100 ಜನರ ಬ್ಲಡ್ ಅಲ್ಲಿ ವೈರಸ್ ಅಟ್ಯಾಕ್ ಆಗಿದೆ ಸರ್.
ಈ ವಿಷಯನ ಈ ಊರಿನ ಕೌನ್ಸಿಲರ್ ಡಾಕ್ಟರ್ಸ್ಗೆಲ್ಲ ದುಡ್ಡು ಕೊಟ್ಟು ಈ ವಿಷಯನ ಹೇಳಬೇಡಿ ಅಂತ ಹೇಳಿದ್ರು ಸರ್. ಇವಾಗ ಇವರೆಲ್ಲರಿಗೂ ಟ್ರೀಟ್ಮೆಂಟ್ ಕೊಡಲೇಬೇಕಾಗತ್ತೆ ಸರ್. ಇನ್ನು ಈ ವೈರಸ್ ಊರಲ್ಲಿ ಇನ್ಯಾರಿಗೆಲ್ಲ ಅಟ್ಯಾಕ್ ಆಗಿದೆಯೋ ಗೊತ್ತಿಲ್ಲ ಸರ್. ತಕ್ಷಣ ಬ್ಲಡ್ ಸ್ಯಾಂಪಲ್ ತಗೋಬೇಕು. ಇದು ಇನ್ನೂ ಯಾವ ಮಟ್ಟಕ್ಕೆ ಸೀರಿಯಸ್ ಆಗಿ ಹೋಗುತ್ತೋ ಗೊತ್ತಿಲ್ಲ ಸರ್. ಆದ್ರೆ ಏನೋ ತುಂಬಾ ದೊಡ್ಡದಾಗಿ ತೊಂದರೆ ಆಗುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ ಸರ್. ಇದನ್ನ ಯಾಕಿಷ್ಟು ಒತ್ತಿ ಹೇಳ್ತಾ ಇದೀನಂದ್ರೆ, ಆ ವೈರಸ್ ಇಂದ ಬಳಲ್ತಾ ಇರೋರಲ್ಲಿ ಒಂದು 3 ವರ್ಷದ ಮಗುನೂ ಇದೆ ಸರ್. ಹೇಗಾದ್ರೂ ನೀವೇ ಗೌರ್ಮೆಂಟ್ ಲೆವೆಲ್ಗೆ ದೊಡ್ಡ ಇಶ್ಯೂ ಮಾಡಿ ಸರಿ ಮಾಡ್ಬೇಕು ಸರ್. ಇದ್ ಬಿಟ್ಟು ಬೇರೆ ದಾರಿ ಇಲ್ಲ ಸರ್. ಈ ಊರಲ್ಲಿರೋ ದೇವ್ರ ಬೆಲೆ ಈ ಊರವ್ರಿಗೆ ಗೊತ್ತಾಗಲ್ಲ. ಅಣ್ಣ, ಗೆಳೆಯ ಹೋರಾಟ ಅಂತ ಪುರಾಣದಲ್ಲಿ ಬರೋ ಕರ್ಣನ್ ತರ ಸುತ್ತಿದ್ರೆ ಊಟಕ್ಕೂ ನಾಯಿ ತರ ಅಲಿಬೇಕಾಗುತ್ತೆ. ನಾನು ಬದುಕಬೇಕು, ಸಂತೋಷವಾಗಿ ಬದುಕಬೇಕು. ನಾನು ಏನು ಮಾಡಬೇಕು ಅಂತ ಹೇಳಿ. ಕಾಮರಾಜನ ಮನದಾಸೆಯನ್ನು ಬಳಸ್ಕೊಂಡು ಕೌನ್ಸಿಲರ್ ಇನ್ಯಾರು ರಾಜಕಾರಣಿಗಳ ವಿರುದ್ಧ ಮಾತಾಡದೇ ಇರೋ ಹಾಗೆ ಮಾಡ್ದ. ರಾಜಕಾರಣಿಗಳನ್ನ ಎದುರಾಕೊಂಡು ನಾವು ಏನನ್ನು ಪಡ್ಕೊಳಕಾಗಲ್ಲ ಅಂತ ಕಾಮರಾಜನ ಈ ದ್ರೋಹ ನಮ್ಮೆಲ್ಲರಿಗೂ ಒಂದು ಪಾಠವಾಗಿದೆ. ಸಾಮಾನ್ಯ ಜನ ಪ್ರತಿಯೊಬ್ಬರೂ ಸಮಾಜದಲ್ಲಿ ತಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ರಾಜ